ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಹರ್ಷಿತಾ. ಇದೀಗ ವಾರ್ತೆಗಳ ವಿವರ. ತುಮಕೂರು ವಿವಿಯ 12ನೇ ಘಟಿಕೋತ್ಸವ ಅದ್ದೂರಿಯಾಗಿ ನಡೆಯಿತು. ಸಾವಿರಾರು ವಿದ್ಯಾರ್ಥಿಗಳು ಪದವಿ ಪಡೆದು ಸಂಭ್ರಮಿಸಿದರು. ತುಮಕೂರು ವಿಶ್ವವಿದ್ಯಾನಿಲಯದ 12ನೇ ಘಟಿಕೋತ್ಸವ ವಿವಿಯ ಡಾ ಶ್ರೀ ಶಿವಕುಮಾರ ಸ್ವಾಮೀಜಿ ಸಭಾಂಗಣದಲ್ಲಿ ಅದ್ದೂರಿಯಾಗಿ ಜರುಗಿತು. ರಾಜ್ಯಪಾಲ ವಜುಭಾಯಿ ವಾಲಾ ಅವರ ಅನುಪಸ್ಥಿತಿಯಲ್ಲಿ ಉನ್ನತ ಶಿಕ್ಷಣ ಸಚಿವ ಜಿಟಿ ದೇವೇಗೌಡ, ಭಾರತೀಯ ವಿಜ್ಞಾನ ಸಂಸ್ಥೆಯ ನಿರ್ದೇಶಕ ಪ್ರೊಫೆಸರ್ ಅನುರಾಗ್ ಕುಮಾರ್ ಘಟಿಕೋತ್ಸವದಲ್ಲಿ ಪಾಲ್ಗೊಂಡು ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ಮತ್ತು ಪದವಿ ಪ್ರದಾನ ಮಾಡಿದರು. ಘಟಿಕೋತ್ಸವದಲ್ಲಿ ಒಟ್ಟು 68 ವಿದ್ಯಾರ್ಥಿಗಳು 89 ಚಿನ್ನದ ಪದಕ ಪಡೆದು ಸಂಭ್ರಮಿಸಿದರು. 3 ನಗದು ಬಹುಮಾನ ನೀಡಲಾಯಿತು. ಓರ್ವ ಅಭ್ಯರ್ಥಿ ಡಿಲಿಟ್ ಪದವಿ ಪಡೆದರೆ 67 ಅಭ್ಯರ್ಥಿಗಳಿಗೆ ಪಿಎಚ್ಡಿ ಪದವಿ ಪ್ರದಾನ ಮಾಡಲಾಯಿತು. 1748 ಅಭ್ಯರ್ಥಿಗಳು ಸ್ನಾತಕೋತ್ತರ ಹಾಗೂ 7626 ಅಭ್ಯರ್ಥಿಗಳು ಸ್ನಾತಕ ಪದವಿಯನ್ನು ಪಡೆದರು. ಒಟ್ಟಾರೆ 9442 ಅಭ್ಯರ್ಥಿಗಳು ಪದವಿ ಸಂಭ್ರಮಿಸಿದರು. ಎಂಎಸ್ಸಿಯ ಕೆಆರ್ ಕಿಶೋರ್ ಕುಮಾರ್ 5 ಪದಕಗಳನ್ನು ಪಡೆಯುವ ಮೂಲಕ ಅತ್ಯುತ್ತಮ ಸಾಧನೆ ಮಾಡಿದ ಅಭ್ಯರ್ಥಿಯಾಗಿ ಹೊರಹೊಮ್ಮಿದ್ದಾರೆ. ಇನ್ನು ಕನ್ನಡ ಎಂಎ ವಿಭಾಗದಲ್ಲಿ ಕೆಎಂ ಗೋವಿಂದರಾಜು 4 ಪದಕ, ಕನ್ನಡ ಬಿಎ ವಿಭಾಗದಲ್ಲಿ ಕೆಎಸ್ ಪವನ್ 3 ಪದಕ, ಬಿಕಾಂನಲ್ಲಿ ಶ್ರೀವಲ್ಲಿ 3 ಪದಕ, ಬಿಎಸ್ಸಿಯಲ್ಲಿ ಎಸ್ ಚಿರಾಗ್ 3 ಪದಕ, ಎಂಕಾಂನಲ್ಲಿ ಕೆಎನ್ ವಸುಧಾ 3 ಪದಕ, ಬಿಎ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಜೆಆರ್ ಸಂತೋಷ್ 2 ಪದಕ, ಎಂಎ ಅರ್ಥಶಾಸ್ತ್ರದಲ್ಲಿ ಎಂಎ ಸುರೇಖ 2 ಪದಕ, ಎಂಎಸ್ಸಿ ಪರಿಸರ ವಿಜ್ಞಾನ ವಿಭಾಗದಲ್ಲಿ ಸಿಎನ್ ಮಿಥುನ್ 2 ಪದಕ, ಎಂಎ ಇತಿಹಾಸ ವಿಭಾಗದಲ್ಲಿ ಗಾಯತ್ರಿ ಎವಿ 2 ಪದಕ, ಎಂಎ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಎಂ ಅನುರಾಧ 2 ಪದಕ, ಎಂಎಸ್ಡಬ್ಲ್ಯೂ ವಿಭಾಗದಲ್ಲಿ ಎವಿ ಕವಿತಾ 2 ಪದಕ ಪಡೆದು ಸಾಧನೆ ಮಾಡಿದ ವಿದ್ಯಾರ್ಥಿಗಳು ಎನಿಸಿದ್ದಾರೆ. ಈ ಬಾರಿ ಗೌರವ ಡಾಕ್ಟರೇಟ್ಗೆ ತುಮಕೂರು ವಿವಿಯ ವಿಶ್ರಾಂತ ಕುಲಪತಿ ಸಿಎಸ್ ಶರ್ಮಾ ಪಾತ್ರರಾದರು. ತುಮಕೂರು ವಿವಿ ಅಭಿವೃದ್ಧಿ ಮತ್ತು ಗುಣಮಟ್ಟದ ಶಿಕ್ಷಣ ವ್ಯವಸ್ಥೆ ಕಲ್ಪಿಸುವಲ್ಲಿ ಡಾ ಎಸ್ಸಿ ಶರ್ಮಾ ತಮ್ಮದೇ ಆದ ಕೊಡುಗೆ ನೀಡಿದರು. ಈ ವೇಳೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಭಾರತೀಯ ವಿಜ್ಞಾನ ಸಂಸ್ಥೆಯ ನಿರ್ದೇಶಕ ಪ್ರೊಫೆಸರ್ ಅನುರಾಗ್ ಕುಮಾರ್ ಪದವಿ ಪಡೆದ ವಿದ್ಯಾರ್ಥಿಗಳಿಗೆ ಅಭಿನಂದನೆ ತಿಳಿಸಿ ಮಾತನಾಡಿ, ವಿಶ್ವವಿದ್ಯಾನಿಲಯ ತಮ್ಮ ಪ್ರದೇಶದ ಸಮುದಾಯಗಳಿಗೆ ಮಾತ್ರವಲ್ಲದೆ ದೂರದ ಪ್ರದೇಶಗಳಿಂದ ವಿದ್ಯಾರ್ಥಿಗಳನ್ನು ಸೆಳೆಯುತ್ತಿವೆ, ಜೊತೆಗೆ ಉತ್ತಮ ಶಿಕ್ಷಣ ನೀಡಿ ಭವಿಷ್ಯ ರೂಪಿಸಿಕೊಳ್ಳುವಲ್ಲಿ ದಾರಿ ತೋರುತ್ತಿವೆ. ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣ ಪಡೆಯುವ ಜೊತೆಗೆ ಕೌಶಲ್ಯ ರೂಪಿಸಿಕೊಂಡು ಮುಂದೆ ಸಾಗಬೇಕು, ಇರುವ ಅವಕಾಶಗಳನ್ನು ಬಳಸಿಕೊಂಡು ಉದ್ಯೋಗ ಪಡೆಯಬೇಕು ಎಂದರು. They rub shoulders with others without regard to gender, ethnic background, language, caste, economic status, and in some universities even without regard to nationality. The university is the place where very quickly these people just out of school have to drop the cultural baggage they came with. They emerge from being boys and girls with a limited world view to young men and women who can stake their claims to be responsible citizens of this nation. ತುಮಕೂರು ವಿವಿಯ ಕುಲಪತಿ ಪ್ರೊಫೆಸರ್ ಸಿದ್ದೇಗೌಡ ಹಾಗೂ ವಿವಿಯ ಸಿಂಡಿಕೇಟ್ ಸದಸ್ಯರು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ತುಮಕೂರಿನ ಬಾಳನಕಟ್ಟೆ ಪ್ರದೇಶದಲ್ಲಿ ರಸ್ತೆ ಬಿಟ್ಟು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಭವನ ನಿರ್ಮಾಣ ಮಾಡುವಂತೆ ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಗುಜರಿ ಅಂಗಡಿ ಮಾಲೀಕರು ಪಟ್ಟು ಹಿಡಿದರು. ರಸ್ತೆ ಬಿಡದಿದ್ದರೆ ಯಾವುದೇ ಕಾರಣಕ್ಕೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಭವನ ನಿರ್ಮಿಸಲು ಬಿಡುವುದಿಲ್ಲವೆಂದು ಗುಜರಿ ಅಂಗಡಿಗಳ ಮಾಲೀಕರು ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕ ದೇವರಾಜ್ ಅವರಿಗೆ ಒತ್ತಾಯಿಸಿದರು.
ತುಮಕೂರಿನ ಬಾಳನಕಟ್ಟೆ ಪ್ರದೇಶದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಭವನ ನಿರ್ಮಿಸಲು ಜಾಗ ಪರಿಶೀಲನೆ ನಡೆಸಲು ಬಂದ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ದೇವರಾಜ್ ಅವರಿಗೆ ಪಾಲಿಕೆಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಸೈಯದ್ ನಜಾದ್ ಗುಜರಿ ಅಂಗಡಿಗಳ ಮಾಲೀಕರು ಮುತ್ತಿಗೆ ಹಾಕಿ ರಸ್ತೆಗೆ ಜಾಗ ಬಿಡಬೇಕೆಂದು ಪಟ್ಟು ಹಿಡಿದರು. ಭವನ ನಿರ್ಮಿಸುವ ಹಿನ್ನೆಲೆಯಲ್ಲಿ ಜಾಗ ಗುರುತಿಸಿ ಫೆನ್ಸಿಂಗ್ ಹಾಕಲು ಜೆಸಿಬಿಯೊಂದಿಗೆ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿದರು. ಸುದ್ದಿ ತಿಳಿದು ನೂರಾರು ಗುಜರಿ ಅಂಗಡಿಗಳವರು ಜಮಾಯಿಸಿ ನೂರಾರು ವರ್ಷಗಳಿಂದ ಬಾಳನಕಟ್ಟೆಯಲ್ಲಿ ರಸ್ತೆ ಇದ್ದು ಈ ರಸ್ತೆ ಇಕ್ಕೆಲಗಳಲ್ಲಿ ಗುಜರಿ ವ್ಯಾಪಾರ ನಡೆಸುತ್ತಿದ್ದು ಇದಕ್ಕೆ ತೊಂದರೆ ನೀಡಬಾರದೆಂದು ಆಗ್ರಹಿಸಿದ್ರು. ರಸ್ತೆಯೂ ಸೇರಿದಂತೆ ಜಾಗವನ್ನು ವಶಪಡಿಸಿಕೊಂಡು ಫೆನ್ಸಿಂಗ್ ಹಾಕಲು ಬಂದಿದ್ದು ರಸ್ತೆ ಬಿಟ್ಟು ಫೆನ್ಸಿಂಗ್ ಹಾಕಿಕೊಳ್ಳಿ ಎಂದು ಸ್ಥಳೀಯರು ಮನವಿ ನೀಡಿದ್ದು ಈ ಮನವಿಯನ್ನು ಮೇಲಧಿಕಾರಿಗಳ ಗಮನಕ್ಕೆ ತರುವುದಾಗಿ ಇಲಾಖೆಯ ಜಂಟಿ ನಿರ್ದೇಶಕ ದೇವರಾಜ್ ತಿಳಿಸಿದ್ರು. ಸರ್ಕಾರದ ವತಿಯಿಂದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನಕ್ಕೆ 1 ಎಕರೆ 12 ಗುಂಟೆ ಜಾಗ ಮಂಜೂರಾಗೋ ಸಂಬಂಧ ಸ್ಥಳ ಪರಿಶೀಲನೆ ಮಾಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟ ಜಾಗವನ್ನು ಸ್ವಚ್ಛತೆ ಮಾಡಿಸೋದಕ್ಕೆ ಬಂದಿದ್ದೀವಿ. ಸ್ಥಳೀಯರು ಸಹಕಾರ ಕೊಟ್ಟಿದ್ದಾರೆ. ರೋಡ್ ಏನೋ ಕೇಳ್ಕೊಂಡಿದ್ದಾರೆ, ರೋಡ್ ಬರೋದಿಲ್ಲ ಅಂತ ನಾವು ಹೇಳಿದ್ರು. ಮೇಲಧಿಕಾರಿಗಳ ಗಮನಕ್ಕೆ ತಂದು ಮುಂದಿನ ಕ್ರಮ ವಹಿಸ್ತೀವಿ ಅಂತ ಹೇಳಿದ್ವಿ ಅಷ್ಟೇ. ಬಿಟ್ಟರೆ ಜಗಜೀವನ್ ರಾಮ್ ಭವನಕ್ಕೆ ಜಾಗ ಏನು ಸರ್ಕಾರ ಮಂಜೂರು ಮಾಡಿದೆ ಅದನ್ನು ಸ್ವಚ್ಛ ಮಾಡಿಸಿ ಫೆನ್ಸಿಂಗ್ ಮಾಡಿಸೋಕ್ಕೆ ಸಲುವಾಗಿ ನಾವು ಸಮಾಜ ಕಲ್ಯಾಣ ಇಲಾಖೆ ಒಂದೇ ನಾವು ಕೆಲಸ ಮಾಡ್ತಾ ಇದ್ವಿ. ಬಾಳನಕಟ್ಟೆಯಲ್ಲಿ ಗುಜರಿ ಅಂಗಡಿಗಳವರಿಗೆ ತೊಂದರೆ ಆಗದಂತೆ ಓಡಾಡಲು ರಸ್ತೆ ಬಿಟ್ಟು ಭವನ ನಿರ್ಮಿಸಲು ನಮ್ಮ ಅಭ್ಯಂತರವಿಲ್ಲವೆಂದು ಸೈಯದ್ ನಯಾಜ್ ತಿಳಿಸಿದ್ರು. ಸಂತೋಷದಿಂದ ಏನೈತೆ ಅಂದ್ರೆ ನಮ್ಗೆ ಏನೀಗ 12 ಮೀಟರ್ ರೋಡ್ ಇತ್ತು, 12 ಮೀಟರ್ ದಯವಿಟ್ಟು ರೋಡ್ ಅನ್ನು ಮಾಡಿಕೊಟ್ಟು ಇನ್ ಮುಂದೆ ಕೆಲಸ ಮಾಡಿ ಕೊಡಿ. ನಮ್ಗೇನು ನಮ್ಗೆ ಕೆಲಸ ಮಾಡಿದ್ರೆ ಅಭ್ಯಂತ ಇಲ್ಲ, ಮಾಡಬೇಕು ನಾವು. ಅಲ್ಲ ನೀವ್ ಬಿಡಕ್ ಆಗಲ್ಲ ಅಂದ್ರೆ ನಮ್ದು ಇಲ್ಲಿ ನೋಡಿ, ಇಲ್ಲಿ ನಾವು ಪೊಲೀಸ್ ಅಲ್ಲ, ನಮ್ಗೂ ಪವರ್ ಐತೆ. ನಮ್ ನಿಮ್ತಾನು ಮಾತಾಡಕ್ಕೆ ನಾವು ಕಾನೂನಲ್ಲಿ ನಾವು ತಲೆ ಬಗ್ಗಿಸ್ತೀವಿ. ಪೊಲೀಸ್ ನವರ್ಗೂ ನಾವು ಕಾನೂನಲ್ಲಿ ತಲೆ ಬಗ್ಗಿಸಿ ಕೇಳೋದು. ನಾವಿನ್ನೇನು ನಮ್ಗೆ ಆಸ್ತಿ ಮನೆ ಕಟ್ಕೊಡಿ ಅಂತ ಕೇಳ್ತಾ ಇಲ್ಲ. ಸಾವಿರಾರು ಜನ ಏನೀಗ 100 ವರ್ಷದಿಂದ ಇದು ರೋಡ್ ಐತೊ, ಅದು ರೋಡ್ ಬಿಟ್ಟು ಮಿಕ್ಕಿದ ಕೆಲಸ ಮಾಡ್ಕೊಳ್ಳಿ. ಈಗ ಇದು ಸರ್ಕಾರಿ ಜಾಗ, ಅವ್ರಿಗೂ ನೀವು ಕೊಟ್ಟಿರೋದು 1 ಎಕರೆ 11 ಕೋಟೆನೋ 20 ಕೋಟೆನೋ ಸರ್ಕಾರಿ ಜಾಗನೇ. ನಾವು ಕೇಳ್ತಾ ಇರೋದು ಸರ್ಕಾರಿ ಜನ ಏನು ಓಡಾಡಕ್ಕೆ ನಾವು ರೋಡ್ ಕೇಳ್ತಾ ಇದೀವಿ. ಅವ್ರಿಗೇನ ಇರಲಿಲ್ಲ ಅಂದ್ರೂ ಒಂದು 10 ಕೋಟೆನೋ 20 ಕೋಟೆನೋ ಕಡಿಮೆ. ಕಾಂಗ್ರೆಸ್ ಮುಖಂಡರು ಸೇರಿದಂತೆ ಹಲವಾರು ಪ್ರಮುಖರು ಈ ಸಂದರ್ಭದಲ್ಲಿ ಹಾಜರಿದ್ರು. ನಗರ ಠಾಣೆ ಸಬ್ ಇನ್ಸ್ಪೆಕ್ಟರ್ ವಿಜಯಲಕ್ಷ್ಮಿ ರವರ ನೇತೃತ್ವದಲ್ಲಿ ಪೊಲೀಸರನ್ನ ನಿಯೋಜಿಸಲಾಗಿತ್ತು. ಭಾರತ ದೇಶದ ಬಗ್ಗೆ ಎಲ್ಲರಿಗೂ ಅಭಿಮಾನವಿದೆ, ಕಾಂಗ್ರೆಸ್ ಬಗ್ಗೆ ಸುಳ್ಳು ಆರೋಪ ಸರಿಯಲ್ಲ ಎಂದು ಕುಣಿಗಲ್ನಲ್ಲಿ ಸಂಸದ ಡಿಕೆ ಸುರೇಶ್ ತಿಳಿಸಿದ್ದಾರೆ. ರಾಷ್ಟದಲ್ಲಿ 130 ಕೋಟಿ ಜನರಿದ್ದರೂ ಎಲ್ಲರೂ ಭಾರತೀಯರೇ, ಎಲ್ಲರಿಗೂ ಭಾರತ ದೇಶದ ಬಗ್ಗೆ ಅಭಿಮಾನ ಇದೆ. ಆದರೆ 130 ಕೋಟಿ ಭಾರತೀಯರು ಭಾರತೀಯತೆಯನ್ನು ಯಾವುದೇ ಒಂದು ಪಕ್ಷಕ್ಕೆ ಗುತ್ತಿಗೆ ಕೊಟ್ಟಿಲ್ಲ ಎಂಬುದನ್ನು ಅರಿಯಬೇಕಿದೆ ಎಂದು ಸಂಸದ ಡಿಕೆ ಸುರೇಶ್ ತಿಳಿಸಿದರು. ಕುಣಿಗಲ್ ತಾಲೂಕಿನ ಅಮೃತೂರಿನಲ್ಲಿ ಹೇಮಾವತಿ ನಾಲಾ ವಲಯ ಹೆಬ್ಬೂರು ಯಡಿಯೂರು ವ್ಯಾಪ್ತಿಯಲ್ಲಿನ ವಿವಿಧ ರಸ್ತೆಗಳನ್ನು ಹಾಗೂ 46 ಕೋಟಿ ರು ವೆಚ್ಚದ ಅಭಿವೃದ್ದಿ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿ, 4.5 ವರ್ಷದಿಂದ ಸುಮ್ಮನಿರುವ ರಾಷ್ಟೀಯ ಪಕ್ಷವೊಂದು ಚುನಾವಣೆ ಸಮಯದಲ್ಲಿ ದೇಶಪ್ರೇಮ ಹಿಂದುತ್ವದ ಹೆಸರಿನಲ್ಲಿ ರಾಜಕಾರಣ ಮಾಡುತ್ತಾ ಜನರಲ್ಲಿ ಗೊಂದಲ ಸೃಷ್ಟಿಸಲು ಯತ್ನಿಸುತ್ತಿರುವುದು ಖಂಡನೀಯ. ಕಾಂಗ್ರೆಸ್ ಎಂದಿಗೂ ಭಯೋತ್ಪಾದನೆಯನ್ನು ಬೆಂಬಲಿಸಿಲ್ಲ, ಪೋಷಿಸಿಲ್ಲ. ಯಾವುದೇ ಉಗ್ರಗಾಮಿ ಚಟುವಟಿಕೆ ನಡೆದಾಗಲೂ ತೀವ್ರವಾಗಿ ಖಂಡಿಸುವುದೇ ಕಾಂಗ್ರೆಸ್. ದೇಶದ ಏಕತೆ ಅಖಂಡತೆ ಹಾಗೂ ಭಯೋತ್ಪಾದನೆ ನಿರ್ಮೂಲನೆ ವಿಷಯದಲ್ಲಿ ಆಡಳಿತ ಪಕ್ಷಕ್ಕೆ ಕಾಂಗ್ರೆಸ್ ಸಂಪೂರ್ಣ ಬೆಂಬಲ ನೀಡುತ್ತಿದೆ ಎಂದು ಕಾಂಗ್ರೆಸ್ ರಾಷ್ಟೀಯ ಅಧ್ಯಕ್ಷ ರಾಹುಲ್ ಗಾಂಧಿ ಹೇಳಿದ್ದಾರೆ. ಇಲ್ಲ ದೇವರು ನೀಡಿದ್ಬಿಡುದು, ಇಲ್ಲ ಗಡಿ ನೀಡಿದ್ಬಿಡುದು, ಇಲ್ಲ ಇನ್ಯಾವುದಾರೆ. ಜನಕ್ಕೆ ಬೇಕಾಗಿರೋದು ಅಭಿವೃದ್ಧಿ. ನಾವೆಲ್ಲರೂ ಕೂಡ ಭಾರತೀಯರು. ಈ ರಾಷ್ಟ್ರ ಹಿಂದೂ ರಾಷ್ಟ್ರ, ಹಿಂದೂಗಳಿರಲಿ ಮುಸಲ್ಮಾನರಿರಲಿ ಕ್ರೈಸ್ತರಿರಲಿ ಬೌದ್ಧರಿರಲಿ ಸಿಖರಿರಲಿ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ, ನಾವು ಭಾರತೀಯರು. ಇದು ನಿಮ್ಮ ಸ್ವತ್ತಲ್ಲ, ಭಾರತೀಯರು ಅಂತಕ್ಕಂತ ಬಾತು ನಿಮ್ಮ ಸ್ವತ್ತಲ್ಲ ಅಂತಕ್ಕಂಥದ್ದನ್ನ ನೀವು ಅರ್ಥ ಮಾಡ್ಕೋಬೇಕು. ಇದು 130 ಕೋಟಿ ಜನರ ಸ್ವತ್ತು. ಇದು ನಿಮಗೆ ಗುತ್ತಿಗೆ ಕೊಡಲಿಲ್ಲ ನಾವು ಹಿಂದೂ ರಾಷ್ಟ್ರ ಅಂತ ಹೇಳಿ. ನಾವೆಲ್ಲರೂ ಕೂಡ ಹಿಂದೂಗಳೇ. ನಿಮಗಿನ್ನ ಜಾಸ್ತಿ ದೇವ್ರು ನೋಡ್ತೀವಿ, ನಿಮಗಿನ್ನ ಜಾಸ್ತಿ ಪೂಜೆ ಮಾಡ್ತೀವಿ. ಯಾರು ಕೂಡ ನಾವು ಭಾರತದಲ್ಲಿ ಇಲ್ಲ ಅಂತ ಯಾರು ಕೂಡ ಹೇಳ್ತಾ ಇಲ್ಲ. ನೀವು ರಾಜಕೀಯ ಕಾರಣಗಳಿಗೋಸ್ಕರ ನೀವು ನೀರಿನ ಹೆಸರಿನಲ್ಲಿ ರಾಜಕಾರಣ ಮಾಡ್ತಕ್ಕಂಥದ್ದು, ದೇವರ ಹೆಸರಿನಲ್ಲಿ ರಾಜಕಾರಣ ಮಾಡ್ತಕ್ಕಂಥದ್ದು. ಇವತ್ತು ಕಾಂಗ್ರೆಸ್ ಪಕ್ಷ ಸ್ಪಷ್ಟಪಡಿಸಿದೆ, ಪಾಕಿಸ್ತಾನದ ವಿರುದ್ಧ ಯಾವುದೇ ರೀತಿಯ ಹೋರಾಟವನ್ನು ಮಾಡಿದ್ರೆ ಸಂಪೂರ್ಣವಾದಂತಹ ಬೆಂಬಲವನ್ನು ನಾವು ಕೊಡ್ತೇವೆ ಅಂತಕ್ಕಂಥ ಮಾತನ್ನ ಮಾನ್ಯ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ನಾವ್ಯಾರು ಕೂಡ ಪಾಕಿಸ್ತಾನಕ್ಕೆ ಬೆಂಬಲ ಕೊಡ್ತಾ ಇಲ್ಲ.
ಪಾಕಿಸ್ತಾನದ ಉಗ್ರಗಾಮಿಗಳಿಗೆ ನಾವು ಬೆಂಬಲ ಕೊಡ್ತಕ್ಕಂಥವ್ರ. ಶಾಸಕ ಡಾಕ್ಟರ್ ರಂಗನಾಥ್ ಮಾತನಾಡಿ, ತಾಲೂಕಿನಾದ್ಯಂತ ಸಂಸದ ಡಿಕೆ ಸುರೇಶ್, ಸಚಿವ ಡಿಕೆ ಶಿವಕುಮಾರ್ ಸಹಕಾರದಿಂದ ಅಭಿವೃದ್ಧಿ ಕಾರ್ಯ ಕೈಗೊಳ್ಳಲಾಗಿದೆ. 11,000 ಮಂದಿಗೆ ಅನಿಲ ಭಾಗ್ಯ ಕಲ್ಪಿಸಲಾಗಿದ್ದು, ಇನ್ನು 2-3,000 ಮಂದಿಗೆ ಕಲ್ಪಿಸಿದಲ್ಲಿ 100% ಪ್ರಗತಿ ಸಾಧಿಸಿದಂತಾಗುತ್ತದೆ. ವಿವಿಧ ಯೋಜನೆಯಲ್ಲಿ ಸುಮಾರು 210 ಕೋಟಿ ರು ವೆಚ್ಚದಲ್ಲಿ ವಿವಿಧ ರಸ್ತೆ ಅಭಿವೃದ್ಧಿ, ಎಚ್ವಿಡಿಎಸ್ ಯೋಜನೆಯಲ್ಲಿ 1,000 ರೈತರಿಗೆ ವಿದ್ಯುತ್ ಪರಿವರ್ತಕ, 22 ಆರೋಗ್ಯ ಶಿಬಿರ, 20 ಜನಸಂಪರ್ಕ ಸಭೆ, 12 ಗ್ರಾಮ ವಾಸ್ತವ್ಯ ಸೇರಿದಂತೆ 4,000 ಮಂದಿಗೆ ವಿವಿಧ ಮಶಾನ ನೀಡಲು ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಒಂದು 12 ಕಡೆ ಜನತಾ ಸಂದರ್ಶನ ಮಾಡಿದ್ದೇವೆ. ತುಮಕೂರು ಜಿಲ್ಲಾಧಿಕಾರಿಗಳ ಸೇರಿ ಒಂದು ಹೋಬಳಿಯ ಬೃಹತ್ ಜನತಾ ಸಂದರ್ಶನವನ್ನು ನಮ್ಮ ಸಂಸದರು ಮಾಡಿಕೊಟ್ಟಿದ್ದಾರೆ. ಹಾಗೇನೆ ಇವತ್ತು ನನಗೆ ಬೆಳಗ್ಗೆ ತಾನೆ ಕೇಳಿದ್ರು, ನನಗೆ ನಮ್ಮ ತಾಲೂಕಿನಲ್ಲಿ ಅವತ್ತು ಶುರು ಮಾಡಿದಂತ ಕ್ರಾಂತಿ ಉಚಿತ ಅನಿಲ ಭಾಗ್ಯ 100% ತಲುಪಿದೆಯಾ ಅಂತ ಕೇಳಿದ್ರು. ನಾನು ಪ್ರಯತ್ನಪಟ್ಟು ಸುಮಾರು 7,000 ಕುಟುಂಬಗಳಿಗೆ ಅವರ ಮಾರ್ಗದರ್ಶನದಲ್ಲಿ ತಲುಪಿಸಿದ್ದೇನೆ ಮನೆಗೆ. ಆದರೂ ಸಹ ಇನ್ನೂ ಸುಮಾರು 3,000-4,000 ಕುಟುಂಬಗಳಿಗೆ ಉಚಿತ ಅನಿಲ ಭಾಗ್ಯವು ತಲುಪಬೇಕಾಗಿದೆ. ಅದನ್ನ ಮಾಡೇ ತೀರ್ತವೆ ಅನ್ನೋ ಮಾತನ್ನು ಸಹ ಇವತ್ತು ಹೇಳಲಿಕ್ಕೆ ಇಚ್ಛಪಡ್ತೇನೆ. ತಹಶೀಲ್ದಾರ್ ವಿಶ್ವನಾಥ್, ಅಮೃತೂರು ಗ್ರಾಮ ಪಂಚಾಯತಿ ಅಧ್ಯಕ್ಷ ರಾಮಚಂದ್ರಪ್ಪ, ಜಿಲ್ಲಾ ಪಂಚಾಯತಿ ಸದಸ್ಯ ಅನಸೂಯಮ್ಮ, ಪುರಸಭೆ ಅಧ್ಯಕ್ಷೆ ನಳಿನ ಇತರರು ಇದ್ದರು. ಗುಬ್ಬಿ ತಾಲೂಕು ಹೇರೂರಿನಲ್ಲಿ ಮಾನ್ಯ ಫ್ಯೂಯಲ್ ಸ್ಟೇಷನ್ಗೆ ಸಚಿವ ಎಸ್ಆರ್ ಶ್ರೀನಿವಾಸ್ ಚಾಲನೆ ನೀಡಿದರು. ದೇಶದಾದ್ಯಂತ 70% ಪೆಟ್ರೋಲಿಯಂ ಉತ್ಪನ್ನವನ್ನು ಸರಬರಾಜು ಮಾಡುವ ಮಂಗಳೂರಿನ ಎಂಆರ್ಪಿಎಲ್ ಕಂಪನಿ ಉತ್ತಮ ಗುಣಮಟ್ಟದ ಪೆಟ್ರೋಲಿಯಂ ಮತ್ತು ಡೀಸೆಲ್ ಅನ್ನು ನೀಡಲು ತನ್ನದೇ ಘಟಕವನ್ನು ದೇಶದೆಲ್ಲೆಡೆ ಆರಂಭಿಸಿದೆ. ಈ ಪೈಕಿ ಗುಬ್ಬಿಯಲ್ಲಿ 7ನೇ ಘಟಕ ತೆರೆದಿರುವುದು ಸ್ವಾಗತಾರ್ಹ ಎಂದು ಸಣ್ಣ ಕೈಗಾರಿಕಾ ಸಚಿವ ಎಸ್ಆರ್ ಶ್ರೀನಿವಾಸ್ ಶ್ಲಾಘಿಸಿದರು. ಗುಬ್ಬಿ ತಾಲೂಕಿನ ಹೇರೂರು ಗ್ರಾಮದಲ್ಲಿ ರಾಷ್ಟೀಯ ಹೆದ್ದಾರಿ 206ಕ್ಕೆ ಹೊಂದಿಕೊಂಡಂತೆ ಇರುವ ಮಾನ್ಯ ಫ್ಯೂಯಲ್ ಸ್ಟೇಷನ್ಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಎಲ್ಪಿಜಿ ಗ್ಯಾಸ್ ಸೇರಿದಂತೆ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಪುನರ್ ಶುದ್ದೀಕರಣಗೊಳಿಸಿ ಸಾರ್ವಜನಿಕರ ಬಳಕೆಗೆ ನೀಡುವ ಮಂಗಳೂರಿನ ಕಂಪನಿ 1,600 ಎಕರೆ ವಿಶಾಲ ಪ್ರದೇಶದಲ್ಲಿದ್ದು ಕೇಂದ್ರ ಸರ್ಕಾರದ ಸ್ವಾಮ್ಯದಲ್ಲಿ ನಡೆದಿದೆ ಎಂದರು. ಆಧುನಿಕತೆಗೆ ತಕ್ಕಂತೆ ಬೆಳೆಯುತ್ತಿರುವ ತುಮಕೂರು ಜಿಲ್ಲೆಯ ಅಭಿವೃದ್ಧಿಗೆ ಪೂರಕವಾದ ಬೃಹತ್ ಕಂಪನಿಗಳು ತಮ್ಮ ನೆಲೆಯನ್ನು ಜಿಲ್ಲೆಯಲ್ಲಿ ಕಂಡುಕೊಳ್ಳುತ್ತಿದೆ. ಕೈಗಾರಿಕಾ ವಲಯವನ್ನು ಜಿಲ್ಲೆಯಲ್ಲಿ 1,000 ಎಕರೆ ಪ್ರದೇಶದಲ್ಲಿ ನಿರ್ಮಿಸಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿಯಾಗಲಿದೆ ಎಂದ ಅವರು, ಸರ್ಕಾರಿ ಕೆಲಸಕ್ಕೆ ಕಾಯದೆ ನಮ್ಮ ಯುವಕರು ಸ್ವಯಂ ಉದ್ಯೋಗ ಕಲ್ಪಿಸಿಕೊಂಡು ಕೆಲ ಉದ್ಯೋಗ ನೀಡುವ ಸಾಮರ್ಥ್ಯ ಗಳಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಶೀಘ್ರದಲ್ಲಿ 300-400 ಎಷ್ಟು ತಯಾರು ಮಾಡ್ತೀರೋ ಅಷ್ಟೋ ಔಟ್ಲೆಟ್ಗಳನ್ನ ಪ್ರಾರಂಭ ಮಾಡತಕ್ಕಂಥದ್ದು ನೀವು ಮಾಡಿ ಅಂತ ಹೇಳಬೇಕು. ನಾನು ಪ್ರಥಮವಾಗಿ ನಿಮ್ಮಲ್ಲಿ ಮನವಿ ಮಾಡ್ಕೊಂತೀನಿ. ವಿಶೇಷವಾಗಿ ನಮಗೆ ದೊಡ್ಡ ಆಶ್ಚರ್ಯ ಆಗುತ್ತೆ, ನಾಯಿ ಕೊಡೆ ಹೊತ್ತಂಗಿತ್ತು ಪೆಟ್ರೋಲ್ ಬಂಕ್ ಕೂಡ ಈಗಾಗಲೇ ಕೂತಿ ತುಮಕೂರಲ್ಲಿ 8ಕ್ಕೇನ ಅಲ್ಲ ಬೇರೆ ಬೇರೆ ಇದಕ್ಕೂ ಕೂಡ 8ಕ್ಕೆ ಈಗ ನೋಟಿಫಿಕೇಶನ್ ಮಾಡಿದ್ದಾರೆ. ತುಮಕೂರು ಪ್ರಾಪರ್ ತುಮಕೂರಲ್ಲಿ 8ಕ್ಕೆ ನೋಟಿಫಿಕೇಶನ್ ಮಾಡಿದ್ದಾರೆ. ಬೇರೆ ಬೇರೆ ನಮ್ಮ ಬಹುಶಃ ದೇಶ ಅತ್ಯಂತ ಶರವೇಗದಲ್ಲಿ ಮುಂದೆ ಹೋಗ್ತಾ ಇದೆ ಅನ್ನೋದಕ್ಕೆ ಇದೆಲ್ಲ ಒಂದು ಮುನ್ಸೂಚನೆ. ನಾವು ಹುಡುಗರಲ್ಲಿ ನಮ್ಗೆ ನಮ್ಮಲ್ಲಿ ಎಲ್ಲಾದ್ರೂ ಒಂದು ಸ್ಕೂಟರ್ ಇತ್ತು ಅಂತಂದ್ರೆ ಸಿಎಗ ಬರೋ ನಮ್ಮ ಹುಡುಗರಲ್ಲಿ ನಮ್ಮ ಪಕ್ಕದಲ್ಲಿ ಕದ್ದರಲ್ಲಿ ಫಸ್ಟ್ ಸಿಎಗ ತಂದ್ರು. ಫಸ್ಟ್ ಸಿಎಗ ಆಯ್ತು ಗೊತ್ತಂದ್ರು. ಆ ಸಿಎಗ ಸೌಂಡ್ ಬಂತು ಅಂದ್ರೆ ಅದು ನೋಡಕ್ ನಾವು ಊರಿಂದ ಈಚ್ ಕೊಡಬೇಡಿ. ಆ ಪರಿಸ್ಥಿತಿಯಲ್ಲಿ ಇದ್ದಂತ ನಾವು ಪ್ರಸ್ತುತ ವ್ಯವಸ್ಥೆಯಲ್ಲಿ ಒಂದೊಂದು ಮನೆಯೊಳಗೆ ಶಿಡ್ಲೇಕೋಣ ವಾಲ್ಮೀಕಿ ಮಠದ ಸಂಜಯ್ ಕುಮಾರ್ ಸ್ವಾಮೀಜಿ ಮಾತನಾಡಿ, ನಾಟಕ ರತ್ನ ಗುಬ್ಬಿ ವೀರಣ್ಣ ಅವರ ನಂತರದಲ್ಲಿ ಗುಬ್ಬಿಗೆ ಹೆಸರು ತರುವ ಕೆಲಸ ಹಲವು ಕಂಪನಿಗಳು ಮಾಡುತ್ತಿವೆ. ಅಭಿವೃದ್ಧಿ ಕೆಲಸಕ್ಕೆ ತಾಲೂಕು ಮುಂಚೂಣಿಯಾಗಿ ನಡೆದು ತನ್ನದೇ ವೈಶಿಷ್ಟ್ಯ ಗಳಿಸಿಕೊಂಡಿದೆ ಎಂದರು. ತುಂಬಾ ಯಾವುದೇ ಇದು ಬಂದರೂ ಕೂಡ ಅಷ್ಟೊಂದು ಉತ್ತೇಜನ ಪ್ರವೃತ್ತಿ ನಡೀತಕ್ಕಂತ ಗುಬ್ಬಿಯ ಒಂದು ತಾಲೂಕಿನಲ್ಲಿ ವಿಶೇಷವಾಗಿ ಒಂದು ಕಂಪನಿ ತನ್ನ ಪ್ರಾರಂಭೋತ್ಸವವನ್ನು ಆಚರಣೆ ಮಾಡ್ತಾ ಇದೆ. ಹೀಗಾಗಿ ಎಲ್ಲರೂ ಯಾಕೆಂದ್ರೆ ಇವರುಗಳು ತುಂಬಾ ಕಷ್ಟಪಟ್ಟು ಮಾಡಿರ್ತಕ್ಕಂತ ಈ ಕೆಲಸ ಇದೆ. ಅದಕ್ಕೆ ಸಾಥ್ ಕೊಟ್ಟು ಅಣ್ಣಪ್ಪ ಸ್ವಾಮಿ ತನ್ನ ಜಾಗ, ಯಾಕಂದ್ರೆ ಜಾಗ ಕೊಟ್ಟವರು ಬಹಳ ಮುಖ್ಯರಂತೆ. ಜಾಗ ಕೊಟ್ಟವರು ಇರ್ತಾರಲ್ಲ, ಅವಿಲ್ಲ ಅಂತೇವಿ. ಯಾರ್ಯಾದ್ರೂ ಜಮೀನು ಇತ್ತು, ಆಸ್ತಿ ಇದ್ರೆ ದಾನ ಮಾಡ್ರಿ, ದಾನ ಪುಣ್ಯ ಬರುತ್ತೆ ನಿಮ್ಗೆ ಅಂತ ನಾವು ಸನ್ಯಾಸ ಹೇಳ್ತಿರ್ತೇವಿ. ಜಮೀನು ಜಾಸ್ತಿ ಇದ್ರೆ ಸ್ವಲ್ಪ ಜಮೀನು ದಾನ ಮಾಡಿ ದಾನ ಬರ್ತದೆ. ಹಾಗೆ ಆ ಜಮೀನನ್ನು ಕೊಟ್ಟು ಇದರಲ್ಲಿ ವೈಭವಿತವಾಗಿ ಇಷ್ಟೊಂದು ಪೆಟ್ರೋಲ್ ಬಂಕ್ ನಿಜವಾಗಿ ನಾನು ಕೂಡ ನೋಡುತ್ತಿಲ್ಲ. ಅತಿ ಅದ್ಭುತವಾಗಿರ್ತಕ್ಕಂಥ ಇಂದು ಸಾಯಂಕಾಲದಲ್ಲಿ ಏನೋ ಒಂದು ಉತ್ಪನ್ನವಾಗಿರ್ತಕ್ಕಂಥ ಒಂದು ಒಳ್ಳೆಯ ಸುಂದರವಾಗಿರ್ತಕ್ಕಂಥ ಪೆಟ್ರೋಲ್ ಬಂಕ್ ನಿರ್ಮಾಣ ಆಗಿದೆ. ತುಂಬಾ ಸುಂದರ
ಈ ಸಂದರ್ಭದಲ್ಲಿ ಎಂಆರ್ಪಿಎಲ್ ವ್ಯವಸ್ಥಾಪಕ ನಿರ್ದೇಶಕ ಎಂ ವೆಂಕಟೇಶ್, ಶಾಸಕ ಜ್ಯೋತಿ ಗಣೇಶ್, ಜಿಲ್ಲಾ ಪಂಚಾಯಿತಿ ಸದಸ್ಯೆ ಡಾಕ್ಟರ್ ನವ್ಯಾಬಾಬು, ಪಟ್ಟಣ ಪಂಚಾಯಿತಿ ಸದಸ್ಯ ಜಿಎನ್ ಅಣ್ಣಪ್ಪಸ್ವಾಮಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸೌಭಾಗ್ಯಮ್ಮ ನರಸಿಂಹಯ್ಯ, ಮಾನ್ಯ ಫ್ಯೂಯಲ್ ಸ್ಟೇಷನ್ ಮಾಲೀಕ ರಾಘವೇಂದ್ರ, ಮುಖಂಡರಾದ ದೇವರಾಜು, ಜಿಎನ್ ರವೀಶ್, ರಘು ಇತರರು ಇದ್ದರು. ಪಾಕಿಸ್ತಾನದ ಉಗ್ರರನ್ನ ಮಟ್ಟ ಹಾಕಿದ ಭಾರತೀಯ ಯೋಧರಿಗೆ ವಿಜಯಪುರದಲ್ಲಿ ಹಿಂದೂಪರ ಸಂಘಟನೆಗಳು ಹಾಗೂ ಬಿಜೆಪಿ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿದ್ರು. ಪಾಕಿಸ್ತಾನದ ಮೇಲೆ ಬಾಂಬ್ ಹಾಕಿದ ಹಿನ್ನೆಲೆ ವಿಜಯಪುರದಲ್ಲಿ ಹಿಂದೂಪರ ಸಂಘಟನೆಗಳು ಬಿಜೆಪಿ ಕಾರ್ಯಕರ್ತರಿಂದ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ನಡೆಸಿದ್ರು. ಇದೇ ಸಂದರ್ಭದಲ್ಲಿ ವಿಜಯಪುರ ಬಿಜೆಪಿ ಉಸ್ತುವಾರಿ ಕನಕರಾಜ ಮಾತನಾಡಿ, ಕೇಂದ್ರ ಸರ್ಕಾರ ಉಗ್ರರನ್ನ ಮಟ್ಟ ಹಾಕಲು ತೆಗೆದುಕೊಂಡಿರುವ ನಿರ್ಧಾರ ಸ್ವಾಗತಾರ್ಹ. ಸೈನಿಕರಿಗೆ ಎಲ್ಲಾ ತರಹದ ನಿರ್ಧಾರಗಳನ್ನು ನೀಡಬೇಕು. ಉಗ್ರರಿಗೆ ಅಡುಗು ತಾಣವಾಗಿರುವ ಪಾಪಿ ಪಾಕಿಸ್ತಾನವನ್ನ ಪುಡಿಪುಡಿ ಮಾಡಬೇಕು. ದೇಶ ರಕ್ಷಣೆಗಾಗಿ ಮಡಿಯುವ ಸೈನಿಕರ ಕುಟುಂಬಗಳಿಗೆ ಸಂಪೂರ್ಣ ನೆರವು ನೀಡಬೇಕು ಎಂದು ಒತ್ತಾಯಿಸಿದ್ರು. ಯೋಧರ ಸೇವೆಯನ್ನ ಸ್ಮರಿಸುವಂತಾಗಬೇಕು. ಗಡಿಯಲ್ಲಿ ಉಗ್ರರ ದಾಳಿಯನ್ನ ಕೊನೆಗಾಣಿಸಬೇಕು. ರಾಷ್ಟದ ರಕ್ಷಣೆಗಾಗಿ ವೀರ ಮರಣವನ್ನಪ್ಪುವ ಯೋಧರ ಬದುಕು ಕಾರ್ಯವು ಎಲ್ಲರಿಗೂ ಮಾದರಿಯಾಗಬೇಕು ಎಂದರು. ಇಂತಹ ಒಂದು ಸಂದರ್ಭದಲ್ಲಿ ದೇಶಾದ್ಯಂತ ಈ ಉಗ್ರರ ಪಾಕಿಸ್ತಾನದ ಉಗ್ರರ ಮೇಲೆ ಬಹಳಷ್ಟು ದ್ವೇಷ ಉಂಟಾಗಿತ್ತು. ಇಂತಹ ಒಂದು ಸಂದರ್ಭದಲ್ಲಿ ಭಾರತ ಸರ್ಕಾರ ಇವತ್ತು ಸುಮಾರು 200-300 ಉಗ್ರರನ್ನು ಹೊಡೆದುಳಿಸುವಂಥ ಕೆಲಸವನ್ನು ಇವತ್ತು ಭಾರತ ಸರ್ಕಾರ ಮತ್ತು ಆರ್ಮಿ ಮಾಡ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಆರ್ಮಿ ಮತ್ತು ಭಾರತ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ತಿಳಿಸ್ತಾ, ಹಾಗೆಯೇ ಮುಂದಿನ ದಿನಗಳಲ್ಲಿ ಇವತ್ತು ಭಾರತ ಸರ್ಕಾರ ಪಾಕಿಸ್ತಾನಕ್ಕೆ ಏನು ನಾವು ಭಾರತದ ಯೋಧರು ಏನಿದ್ದೀವಿ ಅಂತ ಹೇಳ್ಬಿಟ್ಟು ತೋರಿಸ್ಕೊಡುವಂಥ ಕೆಲಸವನ್ನು ಇವತ್ತು ಭಾರತ ಸರ್ಕಾರ ಮಾಡಿದೆ. ಮುಂದಿನ ದಿನಗಳಲ್ಲಿ ಪಾಕಿಸ್ತಾನ ಎಚ್ಚೆತ್ತುಕೊಳ್ಳದೆ ಹೋದರೆ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನ ನಿರ್ಣಾಮ ಮಾಡೋದು ಮತ್ತು ಉಗ್ರರನ್ನು ನಿರ್ಣಾಮ ಮಾಡುವಂಥ ಕೆಲಸ ಈ ಭಾರತ ಸರ್ಕಾರ ಮಾಡ್ತದೆ ಮತ್ತು ಯೋಧರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ, ಬಿಜೆಪಿ ಟೌನ್ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಮಾತನಾಡಿ, ನಮ್ಮ ದೇಶದ ಸೈನಿಕರ ಮೇಲೆ ಉಗ್ರರ ಅಟ್ಟಹಾಸವನ್ನ ಮೆರೆತಿರುವುದು ಖಂಡನೀಯ. 44 ಮಂದಿ ಸೈನಿಕರ ಪ್ರಾಣಹಾನಿ ಮಾಡಿದ ಉಗ್ರರ ವಿರುದ್ಧ ಯುದ್ಧ ಸಾರಿರುವುದು ಸಂತೋಷದ ವಿಷಯ. ಯೋಧರು ಮರಣ ಹೊಂದಿ 11 ದಿನವಾಗಿದೆ. 11ನೇ ದಿನಕ್ಕೆ ಉಗ್ರರ ಮಾರಣ ಹೋಮ ಮಾಡಿರುವುದು ಕೇಂದ್ರ ಸರ್ಕಾರದ ಯಶಸ್ಸು ಎಂದರು. ಪುಲ್ವಾಮಾದಲ್ಲಿ ನಮ್ಮ ಸೈನಿಕರ ಮೇಲೆ ಅಟ್ಯಾಕ್ ಮಾಡಿ 44 ಜನ ಸಾಯಿಸಿದ್ರು. ಅವತ್ತೇ ಡಿಸೈಡ್ ಮಾಡಿ ನಮ್ಮ ಭಾರತ ಸರ್ಕಾರ ಮತ್ತು ಸೈನಿಕರು ಇವತ್ತು ಬೆಳಗಿನ ಜಾವ 3:30 ಪಾಕಿಸ್ತಾನಕ್ಕೆ ಹೋಗಿ ಅವ್ರ ದೇಶದ ಮೇಲೆ ಬಾಂಬ್ ಹಾಕಿ 100 ಜನ ಸಾಯಿಸಿ 11ನೇ ದಿನಕ್ಕೆ ನಮ್ಮ ಯೋಧರ ಆತ್ಮಕ್ಷಾಂತಿ ತರ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಯೋಧರಿಗೆ ಮತ್ತು ಮೋದಿಯವರಿಗೆ ಶುಭಾಶಯಗಳನ್ನು ಹೇಳ್ತಾ, ಧನ್ಯವಾದಗಳನ್ನು ಹೇಳ್ತಾ, ಇವತ್ತು ವಿಜಯಪುರದಲ್ಲಿ ಯೋಧ ನಮನ ಬಳಗದಿಂದ ಪಟಾಕಿ ಹೊಡೆದು ಸಿಹಿ ಹಂಚಿ ವಿಜಯೋತ್ಸವ ಆಚರಿಸ್ತಾ ಇದ್ದಾರೆ. ಇವತ್ತು ಇದೇ ಸಂದರ್ಭದಲ್ಲಿ ವಿಜಯಪುರ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದ್ರು. ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಅಜಿತ್, ಎಂ ಚಂದ್ರು, ಡಿ ಮುನೀಂದ್ರ, ಅಣ್ಣಮ್ಮ ಸುರೇಶ್, ರವಿಶಂಕರ್, ಮಂಜುನಾಥ್, ಶಂಕರ್, ಕೇಶವ್, ಅರುಣ್ ಕುಮಾರ್, ಚಂದ್ರು, ಅಭಿಷೇಕ್ ಇನ್ನಿತರರು ಹಾಜರಿದ್ರು. ಬಂಡೀಪುರ ಅರಣ್ಯದಲ್ಲಿ ಸಂಭವಿಸಿದ ಬೆಂಕಿ ದುರಂತದಲ್ಲಿ ಸಂಕಷ್ಟಕ್ಕೆ ಒಳಗಾದ ಜನರಿಗೆ ತುಮಕೂರಿನ ಯುವಪಡೆ ನೆರವು ನೀಡಲು ಮುಂದಾಗಿದೆ. ಬಂಡೀಪುರದ ಹುಲಿ ಸಂರಕ್ಷಿತ ಅಭಯಾರಣ್ಯದಲ್ಲಿ ಸಂಭವಿಸಿದ ಬೆಂಕಿಯಿಂದಾಗಿ ಸಾವಿರಾರು ಹೆಕ್ಟೇರ್ ಅರಣ್ಯ ನಾಶವಾಗಿದ್ದು ಈ ದುರಂತದಲ್ಲಿ ಸಂಕಷ್ಟಕ್ಕೊಳಗಾದ ಜನರಿಗೆ ನೆರವು ನೀಡಲು ತುಮಕೂರಿನ ವನ್ಯಜೀವಿ ಜಾಗೃತ ಸಂಸ್ಥೆ ಹಾಗೂ ಉರಗ ಸಂರಕ್ಷಣಾ ಸಂಸ್ಥೆ ಮುಂದಾಗಿದೆ. ಬೆಂಕಿ ದುರಂತದಿಂದಾಗಿ ಸಂಕಷ್ಟಕ್ಕೆ ಒಳಗಾಗಿರುವ ಸಾವಿರಾರು ಜನರಿಗೆ ನೆರವು ನೀಡಲು ಸಂಸ್ಥೆಯ ಯುವಪಡೆಯ ಸಾರ್ವಜನಿಕರಿಂದ ಔಷಧಿ, ಆಹಾರ, ಜ್ಯೂಸ್, ಬೆಂಕಿ ಆರಿಸುವ ಉಪಕರಣಗಳು, ಬಟ್ಟೆ ಸೇರಿದಂತೆ ವಿವಿಧ ವಸ್ತುಗಳನ್ನು ಸಂಗ್ರಹಿಸಿದೆ. 2 ಲಕ್ಷ ರೂಪಾಯಿ ಮೌಲ್ಯ ಸಂಗ್ರಹಿಸಿರುವ ವಸ್ತುಗಳೊಂದಿಗೆ ಮಂಗಳವಾರ ರಾತ್ರಿ ಬಂಡೀಪುರಕ್ಕೆ ತೆರಳಿ ಅಲ್ಲಿ 5 ಕಡೆ ವಿವಿಧ ವಸ್ತುಗಳನ್ನು ವಿತರಿಸಲು ಮುಂದಾಗಿದೆ ಎಂದು ಮನು ತೇಜಸ್ ತಿಳಿಸಿದರು. ತುಮಕೂರಿನ ವಾರ್ಕೋ ಸಂಸ್ಥೆಯಿಂದ ಇಲ್ಲಿನ ಬಂಡೀಪುರದಲ್ಲಿ ಏನು ಅಗ್ನಿ ಅವಘಡ ನಡೆದಿದೆ, ತೀವ್ರ ಹಾನಿಯಾಗಿದೆ ಕಾಡಿಗೆ ಮತ್ತು ಕಾಡಿನಲ್ಲಿರುವ ಪ್ರಾಣಿಗಳಿಗೆ. ಸೊ ಅಲ್ಲಿ ಏನು ಈ ಸ್ವಯಂ ಪ್ರೇರಿತ ಪರಿಸರಾಸಕ್ತರೇನಿದ್ದಾರೆ ಅವ್ರಿಗೆಲ್ಲ ಬೇಕಾಗುವಂಥ ಆಹಾರ ಸಾಮಗ್ರಿಗಳು, ಔಷಧಿಗಳು ಇವನ್ನೆಲ್ಲ ವಿತರಣೆ ಮಾಡೋದಕ್ಕೆ ಇಲ್ಲಿ ತುಮಕೂರಿನ ನಾಗರಿಕರಲ್ಲಿ ಸಂಗ್ರಹಿಸಿಟ್ಕೊಂಡಂಥ ಸರಿಸುಮಾರು 1-2 ಲಕ್ಷ ರೂಪಾಯಿ ಆಗುವಷ್ಟು ಸಂಪನ್ಮೂಲಗಳನ್ನ ಕಲೆಕ್ಟ್ ಮಾಡಿಕೊಂಡು ಇವತ್ತು ನಾವು ಬಂಡೀಪುರಕ್ಕೆ ಇವತ್ತು ರಾತ್ರಿ ಬಿಡ್ತಾ ಇದ್ದೀವಿ. ನಾಳೆ ಅದನ್ನು ತೀವ್ರ ಹಾನಿ ಉಂಟಾಗಿರುವ 5 ರೇಂಜ್ಗಳಲ್ಲಿ, ಫಾರೆಸ್ಟ್ ರೇಂಜ್ಗಳಲ್ಲಿ ವಿತರಿಸಲಿದ್ದೀವಿ ನಾಳೆ. ಸೊ ನಮ್ಮ ತಂಡದಿಂದ 25 ಜನ ಇವತ್ತಿನಿಂದ ಹೊರಡ್ತಾ ಇದ್ದೀವಿ. ಸೊ ವನ್ಯಜೀವಿ ಜಾಗೃತಿ ಹಾಗೂ ಉರಗ ಸಂರಕ್ಷಣಾ ಸಂಸ್ಥೆಯಿಂದ ಅಧ್ಯಕ್ಷರು ಕಾರ್ತಿಕ್, ಮನು, ರಘುರಾಮಗೌಡ, ಮಂಜುವನೂರ್ ಮತ್ತು ತಂಡ ಎಲ್ಲರನ್ನೂ ಇವತ್ತು ರಾತ್ರಿ ಇಲ್ಲಿ ಬಿಡ್ತಾ ಇದ್ದೀವಿ. ಉರಗ ಸಂರಕ್ಷಣಾ ಸಂಸ್ಥೆಯ ಕಾರ್ತಿಕ್, ರಘುರಾಮಗೌಡ, ಮಂಜುವನೂರ್, ಮನು ತೇಜಸ್ ಮತ್ತಿತರರು ಪಾಲ್ಗೊಂಡಿದ್ದರು.
ಮಾಗಡಿ ತಾಲೂಕಿನ ಸೋಲೂರು ಹೋಬಳಿಯ ಲಕ್ಕೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಆಯ್ಕೆಗಾಗಿ ಸದಸ್ಯರುಗಳ ನಡುವೆಯೇ ಕಿತ್ತಾಟ ನಡೆದು ಚುನಾವಣೆಯನ್ನ ಮುಂದೂಡಲಾಯಿತು. ಮಾಗಡಿ ತಾಲೂಕಿನ ಸೋಲೂರು ಹೋಬಳಿಯ ಲಕ್ಕೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರ ಆಯ್ಕೆಗಾಗಿ ಸದಸ್ಯರ ಕಿತ್ತಾಟ ನಡೆದಿದ್ದು ಒಬ್ಬ ಸದಸ್ಯನನ್ನ ಕುದೂರು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಎಲ್ಲಾ ರಾಜಕಾರಣಿಗಳು ಚುನಾವಣೆಯಲ್ಲಿ ಗೆದ್ದ ಮೇಲೆ ಕುರ್ಚಿ ಅಧಿಕಾರದೇ ಚಿಂತೆ, ಅದು ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಹೀಗೆ ಎಲ್ಲಾ ಕಡೆ ಜನಪ್ರತಿನಿಧಿಗಳಿಗೆ ಅಧಿಕಾರದೇ ಚಿಂತೆ. ಇಂತಹ ಚಿಂತೆಯಲ್ಲಿ ಮಾಗಡಿ ತಾಲೂಕಿನ ಸೋಲೂರು ಹೋಬಳಿಯ ರಾಷ್ಟೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ ಹಾಗೂ ಕೈಗಾರಿಕಾ ಪ್ರದೇಶದ ಲಕ್ಕೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಚುನಾವಣಾ ವೇಳೆ ದೊಡ್ಡದೊಂದು ಹೈಡ್ರಾಮವೇ ನಡೆದಿದೆ. ಹೈಡ್ರಾಮಕ್ಕೆ ಕಾರಣ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಗ್ರಾಮ ಪಂಚಾಯಿತಿಯಲ್ಲಿ ಪದ್ಮಾ ಹನುಮಂತರಾಜುರಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನ ಆಯ್ಕೆಯ ವಿಚಾರವಾಗಿ ನಡೆದ ಚುನಾವಣೆ ವೇಳೆ ಮೀಸಲಾತಿ ವಿಚಾರ ಹಾಗೂ ನಾನೇ ಮೊದಲು ಅಧ್ಯಕ್ಷನಾಗಬೇಕೆನ್ನುವ ವಿಚಾರಕ್ಕೆ ಸದಸ್ಯ ಲಕ್ಷ್ಮೀ ರೇವಣ್ಣ ಹಾಗೂ ಗಂಗರಾಜು ಮಧ್ಯೆ ಜಗಳ ಉಂಟಾಗಿ ಸದಸ್ಯರು ಕಿತ್ತಾಡಿಕೊಂಡು ಗಂಗರಾಜು ಎಂಬಾತ ಚುನಾವಣಾ ಅಧಿಕಾರಿಯ ಮುಂದೆಯೇ ಪಟ್ಟಿಯನ್ನ ಹರಿತಿದ್ದಾರೆ. ಕೊನೆಗೂ ಚುನಾವಣಾಧಿಕಾರಿ ಯಾವುದೇ ಅಧ್ಯಕ್ಷರನ್ನ ಆಯ್ಕೆ ಮಾಡದೆ ಚುನಾವಣಾ ಪ್ರತಿಕ್ರಿಯೆಯನ್ನ ಮುಂದೂಡಿದ್ದಾರೆ ಹಾಗೂ ಗಂಗರಾಜು ಎಂಬಾತನನ್ನ ಕುದೂರು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು ಬಿಸಿಎಂಎ ಸ್ಥಾನಕ್ಕೆ ಮೀಸಲಿದ್ದ ಅಧ್ಯಕ್ಷ ಸ್ಥಾನಕ್ಕೆ 5 ವರ್ಷಗಳ ಅವಧಿಗೆ 3 ಜನ ಸದಸ್ಯರು ಹಂಚಿಕೊಂಡಿದ್ದಾರೆ. ಪಂಚಾಯಿತಿ ಚುಕ್ಕಾಣಿ ಹಿಡಿದಿದ್ದ ಜೆಡಿಎಸ್ ಪಕ್ಷ ಹಾಗೂ ಬಿಜೆಪಿ ಬೆಂಬಲಿತ ಸದಸ್ಯರ ನಡುವೆ ವಾಕ್ಸಮರ ನಡೆದು ಚುನಾವಣಾ ಪತ್ರವನ್ನ ಹರಿದು ಹಾಕಿದ್ದಾರೆ. ಚುನಾವಣೆಯಲ್ಲಿ ನಿಗದಿತ ಸಮಯಕ್ಕೆ ಚುನಾವಣೆ ನಡೆಸದೆ ಚುನಾವಣಾಧಿಕಾರಿ ಕೃಷಿ ಇಲಾಖೆಯ ಅಶೋಕರ ಲೋಪದೋಷವೂ ಸಹ ಎದ್ದು ಕಾಣುತ್ತಿದೆ. ಈ ಎಲ್ಲಾ ಕಾರಣಗಳಿಂದ ಕಿತ್ತಾಟಕ್ಕೆ ಕಾರಣವಾಗಿದೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಚನ್ನಗಂಗಯ್ಯ ಆರೋಪಿಸಿದ್ದಾರೆ. ಒಟ್ಟಿನಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ ಗೆದ್ದು ಗ್ರಾಮಗಳ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ ಸದಸ್ಯರುಗಳು ಅಧಿಕಾರಕ್ಕಾಗಿ ಕೋರ್ಟು ಕಚೇರಿ ಸ್ಟೇಷನ್ ಮೆಟ್ಟಿಲೇರಿರುವುದು ಎಷ್ಟು ಸರಿ ಎಂದು ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಅವರು ಬಂದು ಸುಮ್ಮನೆ ಒಂದು ಪಿಟಿಷನ್ ಹಾಕೊಂಡು ಹೈಕೋರ್ಟ್ಗೆ ಇದು ನಾನು ಬಿಸಿಎಂ ಬಿನಲ್ಲಿ ಗೆದ್ದಿದ್ದೀನಿ ನನಗೇ ಕೊಡಬೇಕು ಅಂತ ಹೋದಾಗ ಅವರು ಗೈಡೆನ್ಸ್ ಕೊಟ್ಟಿದ್ದಾರೆ. ಇದು ಇವ್ರು ಕೇಳಿರೋಂಥ ಲಾಯರ್ ಹೇಳಿರೋದು ನಮಗೆ, ನಾವು ಬಿನಲ್ಲಿ ಗೆದ್ದಿದ್ದೀವಿ ನಮಗೇ ಕೊಡಿ, ನೀವು ಅದನ್ನು ನಮ್ಗೆ ಡಿಕ್ಲೇರ್ ಮಾಡಬೇಕು ಅಂದ್ಬಿಟ್ಟು ಕಾಪಿ ಕೊಟ್ಟಿದ್ದಾರೆ. ಆದರೆ ಏನು ಮಾಡಿದ್ರು ಅದನ್ನೇ ನಮ್ಗೆ ಆರ್ಡ್ರು ಅಂದ್ಬಿಟ್ಟು ಇದು ಮಾಡಿದ್ದಾರೆ. ಅಲ್ಲಿ ಆರ್ಡ್ರಲ್ಲಿ ಏನು ಮಾಡಿದ್ದಾರೆ ಅಂದರೆ ಹೈಕೋರ್ಟಲ್ಲಿ ಈ ಒಂದು ಇದನ್ನ ನಮಗೆ ಇದಕ್ಕೆ ಅನ್ವಯಿಸೋದಿಲ್ಲ. ಆರ್ಡಿಪಿಆರ್ ರೂಲ್ಸ್ ಇದೆ, 1995 ಆಕ್ಟ್ ಏನಿದೆ ಆ ಆಕ್ಟ್ ಪ್ರಕಾರ ಎಆರ್ ಬಗ್ಗೆ ಅಧಿಕಾರ ಕೊಟ್ಟಿದ್ದೀವಿ, ಅಧಿಕಾರ ಎಆರ್ ಕೊಡ್ಬೋದು ಅಂತ ಅವರು ಗೈಡೆನ್ಸ್ ಕೊಟ್ಟಿದ್ದಾರೆ. ಅವರು ಚುನಾವಣಾಧಿಕಾರಿಗಳು ನ್ಯಾಯಸಮ್ಮತವಾಗಿ ಮಾಡ್ತಾ ಇದ್ದಿದ್ದು ಅಧಿಕಾರ ಮಾಡ್ತಾ ಇದ್ದಿದ್ದು ಅವ್ರು ಎಲ್ಲ ದಾಖಲಾತಿ ಆಮೇಲೆ ಆರ್ಡಿಪಿಆರ್ ಬುಕ್ಕು ಆಕ್ಟು ಎಲ್ಲ ತೋರಿಸ್ತಾರೆ. ಹೋಗಿ ನೋಡಪ್ಪ ಹಿಂಗಿದೆ, ನೀನು ಬೇಕಾದ್ರೆ ನನ್ನ ಮೇಲೆ ನೀನು ಬೇಕಾದ್ರೆ ಕೋರ್ಟ್ಗೆ ಹೋಗಿ ಕೊರಲ್ಲ, ನನ್ನ ಕಾನೂನು ಇದೆ ಅದು ಬಿಟ್ಟು ನಾನು ಮಾಡೋಂಗಿಲ್ಲ, ಕಾನೂನು ನಾನು ಬಿಟ್ಟು ನಾನು ಮಾಡೋಂಗಿಲ್ಲ ಅಂತೇಳಿ ಓಡೋಗಿ ಅವ್ರಿಗೂ ನೀವು ಬೇಕಾದ್ರೆ ವಿಡಿಯೋ ತಗೊಂಡು ನೋಡ್ಬೋದು. ಮಾಗಡಿ ಕ್ಷೇತ್ರದಲ್ಲಿ 200 ಕೋಟಿ ರು ಅನುದಾನದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಮಂಜುನಾಥ್ ಶಂಕುಸ್ಥಾಪನೆ ನೆರವೇರಿಸಿದ್ರು. ವಿವಿಧ ಇಲಾಖೆಗಳಿಂದ ಒಟ್ಟು 200 ಕೋಟಿ ಅನುದಾನದಲ್ಲಿ ಮಾಗಡಿ ಕ್ಷೇತ್ರವನ್ನು ಮುನ್ನಡೆಸುವ ನಿಟ್ಟಿನಲ್ಲಿ ಹಲವಾರು ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಎ ಮಂಜು ಶಂಕುಸ್ಥಾಪನೆ ನೆರವೇರಿಸಿದ್ರು. ಮಾಗಡಿ ತಾಲೂಕಿನ ಕಸಬಾ ಮತ್ತು ಮಾಡಬಾಳ್ ಹಾಗೂ ಕುದೂರು ಹಾಗೂ ತಿಪ್ಪಸಂದ್ರ ಹೋಬಳಿಯಲ್ಲಿ ಒಟ್ಟು 200 ಕೋಟಿ ರು ವೆಚ್ಚದ ಸುಮಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ರಸ್ತೆ ಡಾಂಬರೀಕರಣ, ಕಾಂಕ್ರೀಟ್ ರಸ್ತೆ ಹಾಗೂ ಚರಂಡಿ ಕಾಮಗಾರಿ, ಶುದ್ದ ಕುಡಿಯುವ ನೀರಿನ ಘಟಕ ನಿರ್ಮಾಣ ಇನ್ನಿತರ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ್ರು. ಮಂಚನಬೆಲೆ ಜಲಾಶಯದ ಬಳಿ ಉದ್ಯಾನವನ ನಿರ್ಮಿಸಲು 125 ಕೋಟಿ, ಮಂಚನಬೆಲೆ ಮತ್ತು ವೈಜಿಗುಡ್ಡ ಜಲಾಶಯಗಳಿಗೆ ಕಾವೇರಿ ಜಲಾಶಯದ ನೀರು ಹರಿಸಲು 540 ಕೋಟಿ ರುಗಳನ್ನು, ಮಾಗಡಿ ಕ್ಷೇತ್ರದ ಅಭಿವೃದ್ಧಿಗೆ ಇನ್ನೂ ಅನೇಕ ಅಭಿವೃದ್ಧಿ ಕಾರ್ಯಗಳಿಗೆ ಮುಖ್ಯಮಂತ್ರಿಗಳು ಮಂಡಿಸಿದ ಬಜೆಟ್ನಲ್ಲಿ ಮಂಜೂರು ಮಾಡಲಾಗಿದೆ. ಒಟ್ಟಿನಲ್ಲಿ ಮಾಗಡಿ ಕ್ಷೇತ್ರಕ್ಕೆ ಹಿಂದೆಂದಿಗೂ ಊಹಿಸಲಾಗದ ಅನುದಾನಗಳನ್ನು ಬಿಡುಗಡೆಗೊಳಿಸಿ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಮಾಡುವಲ್ಲಿ ಯಾವ ಅನುಮಾನವೂ ಇಲ್ಲ ಎಂದು ಕ್ಷೇತ್ರದ ಶಾಸಕ ಎ ಮಂಜುನಾಥ್ ತಿಳಿಸಿದರು. ಸುಮಾರು 20 ವರ್ಷಗಳಿಂದ ಹದಗೆಟ್ಟಿರುವ ಗ್ರಾಮೀಣ ಸಂಪರ್ಕ ರಸ್ತೆಗಳು ಹಾಗೂ ಕುದೂರು ಹೋಬಳಿಯ ಗುಡ್ಡದ ರಂಗನಾಥ ಸ್ವಾಮಿ ದೇವಾಲಯದ ಮೆಟ್ಟಿಲು ನಿರ್ಮಾಣಕ್ಕೆ 50 ಲಕ್ಷ ರೂಪಾಯಿ, ಮಾರೂರಿನಲ್ಲಿ 3 ಕೋಟಿ ರು ವೆಚ್ಚದ ಸಾರ್ವಜನಿಕ ಆಸ್ಪತ್ರೆ, ಸುಗ್ರಹಳ್ಳಿಯ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ರಥಬೀದಿಗೆ 1 ಕೋಟಿ 75 ಲಕ್ಷ ರೂಪಾಯಿ, ಮಲ್ಲಿಗುಂಟೆ ಮಾರ್ಗಕ್ಕೆ 2 ಕೋಟಿ 50 ಲಕ್ಷ, ಇನ್ನು ಹಲವಾರು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡುತ್ತಿದ್ದು ರಸ್ತೆಯ ಕಾಮಗಾರಿಯನ್ನು ಗ್ರಾಮಸ್ಥರು ಪರಿಶೀಲಿಸಬೇಕು ಹಾಗೂ ರಸ್ತೆ ಕಾಮಗಾರಿಗೆ ಉತ್ತಮ ಗುಣಮಟ್ಟ ಕಾಪಾಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಎಂದರು. ಸುಮಾರು 50 ಕೋಟಿ ಉಳಿದಂಗೆ ಒಂದು 70 ಕೋಟಿ ರೂಪಾಯಿ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಮುಗಿದಿದೆ. ಸೊ ನೆಕ್ಸ್ಟ್ ವೀಕ್ನಲ್ಲೂ ಕೂಡ ಬರೋ ವಾರದಲ್ಲೂ ಕೂಡ ಇನ್ನೊಂದಷ್ಟು ವರ್ಕ್ ಆರ್ಡರ್ ಕೊಡೋದು ಬಾಕಿ ಇದೆ, ಅವೆಲ್ಲವನ್ನು ಕೊಡಿಸಿ ಅವುಗಳನ್ನು ಪೂಜೆ ಮಾಡಿಸುವಂಥದ್ದು.
ಒಟ್ಟಾರೆಯಾಗಿ ಒಂದು ಸುಮಾರು ಒಂದು 15-20 ವರ್ಷಗಳಿಂದ ನೆನಗಿದ ಬಂದಂಥ ರಸ್ತೆಗಳನ್ನ ಈಗ ಕೈಗೆತ್ಕೊಂಡಿದ್ದೀವಿ. ಇದೆಲ್ಲ ರೈತರುಗಳಲ್ಲಿ ಮತ್ತು ಈ ಭಾಗದ ನಾಗರಿಕರಲ್ಲಿ ಒಂದು ಸಮಾಧಾನ ಇದೆ. ಈ ಹಳೆ ರಸ್ತೆಗಳು ಭಾಳ ಗುಂಡಿ ಬಿದ್ದಿದ್ದಂಥ ರಸ್ತೆಗಳನ್ನ ಈಗ ನಾವು ಪ್ರಾಶಸ್ತ್ಯವಾಗಿ ಕೈಗೆತ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು ಅದರಲ್ಲೂ ಖುಷಿ ತಂದಿದೆ ಅಂತ ಹೇಳೋಕ್ಕೆ ಬಯಸ್ತೀವಿ. ಸುಮಾರು 200 ಕೋಟಿ ಅಷ್ಟು ಹಣ ನಮ್ಮ ಕ್ಷೇತ್ರಕ್ಕೆ ಈಗ ಕೊಟ್ಟಿದ್ದಾರೆ, ಇನ್ಕ್ಲೂಡಿಂಗ್ ಬಿಡದಿ ಮತ್ತು ಕುಟ್ಟಲು ಸೇರಿ. ಇನ್ನೂ ಹೆಚ್ಚಿನ ಅನುದಾನವನ್ನು ಕೇಳಿದ್ದೀನಿ, ಅದು ಕೂಡ ಒಪ್ಕೊಂಡಿದ್ದಾರೆ. ಎಲ್ಲವೂ ಕೂಡ ರಸ್ತೆ ಒನ್ ಟೈಮ್ ಡೆವಲಪ್ಮೆಂಟ್ ಇರ್ಬೋದು ಅಥವಾ ಈಗಾಗಲೇ ಪಿ ಡಬ್ಲ್ಯೂ ಡಿಗೆ ಮೇಲ್ದರ್ಜೆಗೆ ಏರಿಸುವಂಥ ರಸ್ತೆ ಇರ್ಬೋದು, ಈ ಹಾಲಿ ಪಿ ಡಬ್ಲ್ಯೂ ಡಿ ಇಲಾಖೆಯಲ್ಲಿ ಇರುವಂಥ ರಸ್ತೆ ಎಲ್ಲವನ್ನೂ ಅಭಿವೃದ್ಧಿಪಡಿಸೋಕ್ಕೆ ನಾವೊಂದು ದೊಡ್ಡ ಮಟ್ಟದ ಚಿಂತೆ ಏನಿತ್ತು ಈ ಸಂದರ್ಭದಲ್ಲಿ ಮಾಗಡಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಪೂಜಾರಿ ಪಾಳ್ಯ ಕೃಷ್ಣಮೂರ್ತಿ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಚಂದ್ರಮ್ಮ, ನಂಜಯ್ಯ, ಅಣ್ಣೇಗೌಡ, ಗಿರಿಯಪ್ಪ, ಮಾರುತಿಗೌಡ, ಕೆಂಚೇಗೌಡ, ನರಸಿಂಹಮೂರ್ತಿ, ಶಿವಪ್ರಸಾದ್ ಸಾಗರ್ ಸೇರಿದಂತೆ ಹಲವಾರು ಮುಖಂಡರುಗಳು ಹಾಗೂ ಜೆಡಿಎಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇಲ್ಲಿಗೆ ಎ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾರೆ ಎ ಡಿಜಿಟಲ್.